ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 15 ನೂತನ ಸೃಷ್ಟಿಗಳ ವಿರೋಧಿಗಳು ಮತ್ತು ಆಕ್ರಮಣಕಾರರು ಪುಟ 331. ಈ ಪ್ರಪಂಚ ಮತ್ತು ಅದರ ಧೋರಣೆ, ಸ್ವಾರ್ಥತೆ, ಮುಂತಾದ ಮನಸ್ಸು ಇವುಗಳು ನೂತನ ಸೃಷ್ಟಿಯ ಮುಖ್ಯ ಶತ್ರುಗಳಲ್ಲಿ ಒಂದಾಗಿವೆ ಎಂದು ಪರಿಗಣಿಸತಕ್ಕದ್ದು. ಈ ಸರ್ವಸಾಮಾನ್ಯ ಪ್ರಾಪಂಚಿಕ ಆತ್ಮದ ಸ್ಫೂರ್ತಿಯ ನೆಲೆಯಲ್ಲಿ ನಡೆಯುತ್ತಿರುವ ಸಮಗ್ರ ಮಾನವ ಜಾತಿಯ ಒಂದು ಕಡೆ ಶೀಘ್ರಗತಿ, ಮತ್ತೆ ಕೆಲವೆಡೆ ಮಂದಗತಿಯಂತಿರುವ ಎಲ್ಲವೂ ಸ್ವಾರ್ಥತೆ ಎಂಬ ಒಂದೇ ದಿಕ್ಕಿನತ್ತ ಹರಿಯುವ ಮಹಾನದಿಯಂತೆ ಸ್ವಾರ್ಥತೆಯ ದಿಕ್ಕಿನತ್ತ ಚಲಿಸುತ್ತಿದೆ. ನೂತನ ಸೃಷ್ಟಿಯು ತಾನು ಪ್ರತಿಷ್ಠೆಗೊಂಡಿರುವ ಕಾರಣ ತನ್ನ ನೂತನ ಮನಸ್ಸಿನ ಸ್ಫೂರ್ತಿಯ ಕಾರಣ ಒಂದು ಪ್ರತಿಕೂಲ ಕ್ರಮಕ್ಕೆ ಬದ್ಧನಾಗಿರುತ್ತಾನೆ ಮತ್ತು ಜನಪ್ರಿಯ ಮನೋಭಾವನೆಗಳ ವಿಚಾರ ಸರಣಿ, ಸಂಪ್ರದಾಯ ಇವೇ ಅನೇಕ ಮುಂತಾದವುಗಳ ಪ್ರವಾಹಗಳಿಂದ ವಿರೋಧಿಸಲ್ಪಡುತ್ತಾನೆ ಮತ್ತು ವಿಚಿತ್ರವಾದವನೋ ಎಂಬಂತೆ ಗುರುತಿಸಲ್ಪಡುತ್ತಾನೆ. ಆತನಿಗೆ ಘರ್ಷಣೆ ಹೋರಾಟಗಳಿವೆ. ಆತನ ಸಂಪರ್ಕಕ್ಕೆ ಬರುವ ವಿರುದ್ಧ ದಿಕ್ಕಿನಲ್ಲಿ ನಡೆಯುವವರೊಡನೆ ಆತನು ಅಗತ್ಯ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ಈ ಘರ್ಷಣೆಯನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಆತನ ಹೊರಾಂಗಣ ಇದು ಹೊರಾಂಗಣ ಶಾಂತಿಯಲ್ಲ, ಹೊರಾಂಗಣ ಘರ್ಷಣೆ. ಈ ಘರ್ಷಣೆಯು ಹೇಗಾದರೂ ಒಳಗಣ ಶಾಂತಿ ಮತ್ತು ಸಂತೋಷಗಳನ್ನು ಸೂಚಿಸಬಹುದು. ಯಾಕೆಂದರೆ ಇದಕ್ಕೆ ದೇವರ ಅಂಗೀಕಾರವಿದೆ. ಈ ಲೋಕದ ಗುರಿ, ಉದ್ದೇಶ ಮತ್ತು ಪದ್ಧತಿಗಳು ಯಾವಾಗಲೂ ತುಚ್ಛವೂ ಅನ್ಯಾಯವಾದವುಗಳೂ ಆಗಿರುವುದಿಲ್ಲ. ಆದರೆ ಅದರ ಶ್ರೇಷ್ಠವಾದ ಉದ್ದೇಶಗಳು ಮತ್ತು ಗುರಿಗಳು ಸಾಮಾನ್ಯವಾಗಿ ನೂತನ ಸೃಷ್ಟಿಗಳಿಗೆ ವಿರೋಧವಾದದ್ದು ಆಗಿರುತ್ತದೆ. ಯಾಕೆಂದರೆ ಈ ಪ್ರಪಂಚವು ಮಾನವ ವಿವೇಕದ ಪ್ರವೃತ್ತಿಗೆ ಅನುಸಾರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ನೂತನ ಸೃಷ್ಟಿಯು ಮೇಲಿನಿಂದ ಬರುವ ಜ್ಞಾನದಿಂದ ಪ್ರೇರೇಪಿಸಲ್ಪಟ್ಟಿದೆ. ಈ ಲೋಕದ ವಿವೇಕಕ್ಕೆ ಧರ್ಮದ ಬಗ್ಗೆ ತನ್ನದೇ ಆದ ಕಲ್ಪನೆಗಳಿದ್ದು ಅದು ದುಷ್ಟಜನರನ್ನು ನಿಗ್ರಹಿಸುವುದಾಗಿದೆ ಎಂಬ ಭಾವನೆ ಇದೆ. ಅದಕ್ಕೆ ನೀತಿವಂತಿಕೆಯ ಬಗ್ಗೆ, ಪರೋಪಕಾರದ ಬಗ್ಗೆ, ವಿಶ್ವಾಸ, ಪ್ರೀತಿ, ನಿರೀಕ್ಷೆ ಇವುಗಳ ಬಗ್ಗೆ ತನ್ನದೇ ಆದ ಸ್ವಂತ ಕಲ್ಪನೆಗಳಿವೆ. ಅದು ನೂತನ ಸೃಷ್ಟಿಯ ವಿವಿಧ ದೃಷ್ಟಿಕೋನಗಳನ್ನು ಗ್ರಹಿಸುವುದಿಲ್ಲ. ಅದರ ದೃಷ್ಟಿಯು ಅತಿರೇಕದಿಂದ ಸಮಂಜಸದ ಕತೆಗೆ ಮುಂತಾದವುಗಳಿಂದ ಕೂಡಿದೆ ಎಂಬ ಶೀಘ್ರ ಪ್ರವೃತ್ತಿ ಹೊಂದಿದೆ. ಅವು ದೇವರ ಯೋಜನೆಗಳನ್ನು ಗ್ರಹಿಸುವುದಿಲ್ಲ ಮತ್ತು ಪ್ರಸ್ತುತ ಜೀವಿತದ ಕ್ಷುಲ್ಲಕ ವಿಚಾರಗಳನ್ನು ಭವಿಷ್ಯದವುಗಳಿಗೆ ಹೋಲಿಸುವಾಗ ದೈವಿಕ ದೃಷ್ಟಿಕೋನಕ್ಕನುಸಾರವಾಗಿ ಅದನ್ನು ಮೆಚ್ಚಿಕೊಳ್ಳುವುದಿಲ್ಲ. ಮಾನವರ ನಿಜವಾದ ಏಳಿಗೆಯಲ್ಲಿ ಇವುಗಳು ದೇವರು ಕಾದಿರಿಸಿರುವ ಮತ್ತು ಈ ಲೋಕದ ಕಾರ್ಯಗಳು ಮುಗಿದ ಮೇಲೆ ಆಯ್ಕೆಗೊಂಡ ಸಭೆಯನ್ನು ಆಯಲ್ಪಟ್ಟು ಮೆರುಗುಗೊಟ್ಟು ಅಂಗೀಕೃತಗೊಂಡು ಮಹಿಮೆಗೊಂಡ ಕೂಡಲೇ ದೇವರು ಅದನ್ನು ತನ್ನ ರಾಜ್ಯದ ಬೆಳಕಿಗೆ ತಂದು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಿರುವ ಆತನ ಮಹಾ ಮತ್ತು ಭವ್ಯವಾದ ವ್ಯವಸ್ಥೆಯೊಂದಿಗೆ ಮಾನವರ ಮಹತ್ವವಾದ ಪ್ರಯತ್ನಗಳು ವ್ಯತ್ಯಾಸಗೊಳ್ಳುವಾಗ ಈ ಲೋಕದ ವಿವೇಕವು ಅವುಗಳನ್ನು ಮೆಚ್ಚಿಕೊಳ್ಳುವುದಿಲ್ಲ. ಆದುದರಿಂದ ಈ ಲೋಕವು ಹಾಗೂ ನೈತಿಕವಾಗಿ, ಧಾರ್ಮಿಕವಾಗಿ ಉತ್ತಮ ರೀತಿಯಲ್ಲಿರುವವರೂ ಸಹ ತನ್ನನ್ನು ದ್ವೇಷಿಸುವುದಾದರೆ ನೂತನ ಸೃಷ್ಟಿಯು ಅದಕ್ಕೆ ಆಶ್ಚರ್ಯ ಪಡಬೇಕಾದಿಲ್ಲ. ಲೋಕದವರ ಈ ದ್ವೇಷ ಮತ್ತು ವಿರೋಧವು ಕೆಲವೊಮ್ಮೆ ಎಷ್ಟೋ ಪೀಡನಕಾರಿಯಾಗಿದ್ದು ಈ ಲೋಕವು ಇನ್ನೂ ಸಹ ಇಹಲೋಕಾಧಿಪತಿಯ ಬಂಧನಕ್ಕೊಳಗಾಗಿದೆ ಎಂಬುದನ್ನು ನೆನಪು ಮಾಡಿಕೊಂಡು ನಾವು ಪ್ರಾಮಾಣಿಕತೆ ಮತ್ತು ತಾಳ್ಮೆಯನ್ನು ಮೃದುವಾಗಿ ತೆಗೆದುಕೊಳ್ಳುವಂತೆ ಪ್ರಯತ್ನಿಸುತ್ತದೆ ಮತ್ತು ದೇವರ ವಾಕ್ಯದಲ್ಲಿ ವಾಗ್ದಾನ ಮಾಡಿರುವಂತೆ ಅತ್ಯಂತ ಶ್ರೇಷ್ಠವಾದ ಹಾಗೂ ಅಮೂಲ್ಯ ಸಂಗತಿಗಳನ್ನು ದೇವರ ಕೃಪೆಯಿಂದ ನಾವು ಅವುಗಳ ಬೆಳಕಿನಲ್ಲಿ ನಮ್ಮ ಎಲ್ಲಾ ನಷ್ಟಗಳನ್ನು, ಶೋಧನೆ, ಕೆಲಸಕ್ಕೆ ಭಾರದ ಮುಂತಾದವುಗಳನ್ನು ಮತ್ತು ಅವುಗಳಿಗಿಂತ ದೇವರು ನಮಗೆ ವಾಗ್ದಾನ ಮಾಡಿರುವ ಅದ್ಭುತ ಸಂಗತಿಗಳನ್ನು ನಾವು ಗೆದ್ದುಕೊಳ್ಳಬಹುದು ಎಂದು ಲೆಕ್ಕಿಸಬಹುದಾದರೆ ಆತ್ಮನ ಆಳವಾದ ಸಂಗತಿಗಳನ್ನು ನೋಡಗೊಳಿಸುವುದಿಲ್ಲ. ನಾವು ಈ ಲೋಕದ ಆತ್ಮನ ವಶವಾಗುವುದು, ಅದರ ಭಾವನೆಗಳನ್ನು ಶಾಂತಿಯ ಸಲುವಾಗಿ ಅನುಮತಿಸುವುದು ಮುಂತಾದವುಗಳು ಕರ್ತನ ಮತ್ತು ಆತನ ಸೌಕರ್ಯಗಳ ಬಗ್ಗೆ ಕೆಳಮಟ್ಟದ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತದೆ. ಇದರ ಫಲಿತಾಂಶವೇನೆಂದರೆ ನಾವು ಈ ಲೌಕಿಕತೆ ಸಂಪೂರ್ಣ ಶರಣಾಗಿ ನಾವು ಎಲ್ಲವುಗಳನ್ನು ಕಳೆದುಕೊಳ್ಳದೇ ಹೋದರೆ ನಾವು ಕನಿಷ್ಠ ಬಹುಮಾನವನ್ನು, ಮಹಾಸಮೂಹದ ಭಾಗವಾಗುವುದನ್ನೂ ಸಹ, ಮಹಾಸಂಕಟದ ಮೂಲಕ ಅದನ್ನು ಅನುಭವಿಸಲಿಕ್ಕಿರುವ ಮಹಿಮೆಯಲ್ಲಿ ಕನಿಷ್ಠವಾದ ಸ್ಥಾನವನ್ನು ಪಡೆದುಕೊಳ್ಳುತ್ತೇವೆ. ಅಪೋಸ್ತಲನ ತೀವ್ರವಾದ ಪ್ರತಿಬಂಧನ
ಆಜ್ಞೆಯ ಅಂದರೆ ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಈ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. 1 ಯೋಹಾನ 2:15 ಎಂಬುದೇ. ನಾವು ಈ ಲೋಕದ ಆತ್ಮನೊಂದಿಗೆ ತೋರುವ ಪ್ರತಿಯೊಂದು ಸಹಾನುಭೂತಿಯ ಸೂಚನೆ ಅಥವಾ ಸಂಯೋಜನೆಗಳ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ನಾವು ಈ ಲೋಕದವರು ಎಂದು ಕರೆಸಿಕೊಳ್ಳುವ ನಮ್ಮ ಸ್ನೇಹಿತರೊಡನೆ ಸಹಾನುಭೂತಿಯಿಂದಾಗಲಿ ಅವರ ಹಿತಾಸಕ್ತಿಗಳ ಬಗ್ಗೆ ನಿರ್ಲಕ್ಷ್ಯದಿಂದಿರಬೇಕು ಎಂಬುದು ಇದರ ಅರ್ಥವಲ್ಲ. ಆದರೆ ಲೌಕಿಕತೆಯ ಬಗ್ಗೆ ನಮ್ಮ ಹಂಗುಗಳನ್ನು ನಿಭಾಯಿಸುವಲ್ಲಿ ಜಾಗರೂಕರಾಗಿರುವಂತೆ, ಅಂದರೆ ಗೌರವ ತೋರಿಸಬೇಕಾದವರಿಗೆ ಗೌರವ ತೋರಿಸುವಾಗ, ಕಪ್ಪ ಕಾಣಿಕೆ ನೀಡಬೇಕಾದವರಿಗೆ ಅದನ್ನು ನೀಡುವಾಗ, ಬೆಂಬಲಿಸಬೇಕಾದವರಿಗೆ ಬೆಂಬಲಿಸುವಾಗ, ಕರುಣೆಗೆ ಯೋಗ್ಯರಾದವರಿಗೆ ಕರುಣೆ ತೋರಿಸುವಾಗ, ಸಹಾನುಭೂತಿಗೆ ಉಚಿತರಾದವರಿಗೆ ಸಹಾನುಭೂತಿ ತೋರಿಸಬೇಕು. ಪರಂತು ನಾವು ನಮ್ಮ ಸ್ನೇಹಿತರು, ನೆರೆಹೊರೆಯವರು ಮತ್ತು ಇನ್ನೂ ವಿರೋಧಿಯ ಪ್ರಭಾವಕ್ಕೆ ಒಳಗಾಗಿರುವವರಲ್ಲಿ ಆತ್ಮನಿಂದ ಆ ಪ್ರವೃತ್ತಿಗೆ ಪ್ರೇರೇಪಿಸಲ್ಪಟ್ಟು ತಪ್ಪುದಾರಿಗೆ ಎಳೆಯಲ್ಪಟ್ಟವರು ಎಂದು ಗುರುತಿಸಬೇಕು ಎಂಬುವಂಥದ್ದೇ.